Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ। ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ। ಯಾವ ದೇವಸ್ಥಾನ? ಇವಾಗ ಟಿವಿಯಲ್ಲಿ ನೋಡಿದ್ವಲ್ಲ ಅದೇ ದೇವಸ್ಥಾನ। ಯಾವುದು? ಆ ಕನಕದುರ್ಗದಲ್ಲಿರೋ ದೇವಸ್ಥಾನನಾ? ನೈನಿ, ಅದು ತುಂಬಾ ದೂರ ಅಲ್ವಾ? ಅದು ಅಲ್ಲದೆ ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ। ಒಂದು ಕೆಲಸ ಮಾಡು, ನೀನೇ ಹೋಗಿ ಬರ್ತೀಯಾ? ಯಜಮಾನ್ರೆ, ನೆನ್ನೆ ಆಗಿದ್ದೆಲ್ಲ ಗೊತ್ತಲ್ವಾ, ಇನ್ನು ಯಾವ ತೊಂದರೆನೂ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಇಲ್ಲ ಅಂತ ಮಾತ್ರ ಹೇಳಬೇಡಿ। ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ನನಗೋಸ್ಕರ। ಸರಿ ಆಯ್ತು। ಈಗೇನು, ನೀನು ಕರೆದ ತಕ್ಷಣ ದೇವಸ್ಥಾನಕ್ಕೆ ಬರಬೇಕು ಅಷ್ಟೇ ತಾನೆ? ನೀನು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ। ಸರಿ, ನಾನು ಹೋಗಿ ರೆಡಿ ಆಗ್ತೀನಿ, ನೀವು ರೆಡಿಯಾಗಿ। ಪರಮೇಶ್ವರ, ಏನಾಗ್ತಾ ಇದೆ ನನ್ನಲ್ಲಿ? ನನ್ನಲ್ಲಿರೋದು ನಿನ್ನ ಮೇಲಿನ ಭಕ್ತಿ, ನೀನು ನನಗೆ ಆಶೀರ್ವಾದ ಮಾಡುವ ಶಕ್ತಿ। ಆದ್ರೆ ಆ ಶಕ್ತಿ ಅರಿವಿಗೂ ಬರದೆ ಯಾವ ಶಕ್ತಿ ನನ್ನ ನಿಯಂತ್ರಿಸ್ತಾ ಇದೆ? ನನಗೆ ರಾತ್ರಿ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಯಾಕೆ ಹೋಗಿದೆ ಅಂತಾನೂ ಗೊತ್ತಿಲ್ಲ। ನಾನು ಮನೇಲೆ ಮಲಗಿದೆ, ಆಮೇಲೆ ಎಚ್ಚರ ಆದಾಗ ನೋಡ್ತೀನಿ ನನ್ನಲ್ಲಿ ಯಾವುದೋ ಮನೆ ಬಳಿ ನಿಂತಿದೆ, ಅಲ್ಲಿ ಯಾಕೆ ಹೋದೆ ಅಂತಾನೂ ಗೊತ್ತಿಲ್ಲ। ಆದ್ರೆ ನಾನು ಆ ಮನೆ ಹತ್ರ ಒಂದು ಪಾಪದ ಕೆಲಸ ಮಾಡಕ್ ಹೋಗಿದೆ ಅನ್ನೋದು ಮಾತ್ರ ಖಚಿತ ಆಯ್ತು। ನನ್ನ ಪ್ರಾಣ ಹೋಗೋ ಸಂದರ್ಭ ಬಂದ್ರು ನಿರಪರಾಧಿಗಳ ಪ್ರಾಣ ತೆಗೆಯೋ ಗುಣ ನನ್ನದಲ್ಲ। ಆದ್ರೆ ಏನಾಗ್ತಾ ಇದೆ? ಈಗ ಎಲ್ಲೋ ಇರ್ತೀನಿ, ಆಮೇಲೆ ಎಲ್ಲೋ ಇದ್ದವಳು ಮತ್ತೆಲ್ಲೋ ಹೋಗ್ತಾ ಇರ್ತೀನಿ, ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂತಾನೆ ನಾನು ಸ್ಪಷ್ಟವಾಗಿ ತಿಳಿತಾ ಇಲ್ಲ। ಏನ್ ಮಾಡೋದು ನಾನು? ಬಂದಿರೋ ಸಮಸ್ಯೆನ ಪರಿಹಾರ ಮಾಡೋದಾದ್ರೂ ಹೇಗೆ? ಪರಮೇಶ್ವರ, ಏನಾದ್ರೂ ದಾರಿ ತೋರಿಸು ತಂದೆ। ನನ್ನ ಮನಸ್ಸು, ದೇಹ ಬೇರೆ ಯಾರ್ದು ಆಜ್ಞೆ ಪಾಲಿಸಿ ನಾನು ತಪ್ಪು ಮಾಡಿದ ಹಾಗೆ ನನ್ನ ಕಾಪಾಡು ದೇವ। ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗುತ್ತಿದೆ, ಕಣ್ಣ ಬರಬೇಕು, ಬರುವಂತೆ ಆಜ್ಞೆ ಮಾಡು ದೈವ, ಆಜ್ಞೆ ಮಾಡು। ನಾಗಿಣಿ, ಈ ಕ್ಷಣವೇ ಕಣ್ಣ ಮುಂದೆ ಬಾ। ನಾನು ಹೇಳಿದ ಕೆಲಸ ಏನಾಯ್ತು? ಅವನ ಹತ್ಯೆ ಯಾಕಾಗಿಲ್ಲ? ಅವಳು ಯಾಕೆ ವಿಧವೆ ಆಗಿಲ್ಲ? ಮಹಾ ಸಾಧ್ವಿ ಶಕ್ತಿ ಆ ನಯನಿ, ಅವನ ಪಕ್ಕ ಇರೋವರೆಗೂ ಅವಳ ಗಂಡನಿಗೆ ಮೃತ್ಯು ಸಂಭವವೇ ಇಲ್ಲ। ಅವಳು ಅವನಿಂದ ದೂರ ಬರಬೇಕು, ನೀನು ಮೃತ್ಯು ರೂಪಿಯಾಗಿ ಹೋಗಿ ಅವನನ್ನ ಕೊಂದು ಬರಬೇಕು। ಹೋಗು, ಈಗಲೇ ಹೋಗಿ ಅವನನ್ನ ಸಾಯಿಸು, ಈಗಲೇ ಹೋಗಿ ಅವನನ್ನ ಸಾಯಿಸಿ ಬರ್ತೀನಿ। ಯಜಮಾನ್ರೆ, ನೀವು ಹೋಗಿರಿ, ನಾನು ಗಾಡಿ ನಿಲ್ಸ್ಬಿಟ್ಟು ಬರ್ತೀನಿ। ಓಂ ಜ್ವಾಲಾಮಾಲಿನ್ಯೇ ನಮಃ, ಓಂ ವೃಂಡಮಾಲಿನ್ಯೇ ನಮಃ। ತಾಯೇ, ದಿಗ್ವಿಜಯನ ರೂಪದಲ್ಲಿರುವವನು ದಿಗ್ವಿಜಯ ಅಲ್ಲ ಅನ್ನೋ ಸತ್ಯ ತಿಳಿದಿದೆ। ಅವನು ಯಾರು? ಓಂ ಬಾಲಮಾಲಿನ್ಯೇ ನಮಃ, ಓಂ ಮೃಂಡಮಾಲಿನ್ಯೇ ನಮಃ। ತಿಳಿಸು ತಾಯೇ, ಯಾರೆಂದು ತಿಳಿಸು। ದಿಗ್ವಿಜಯ, ಇಲ್ಲಿ ಬಂದಿರೋದು असली ದಿಗ್ವಿಜಯ ಅಲ್ಲ। ಇವನು ಈ ದೇವಸ್ಥಾನಕ್ಕೆ ಇಲ್ಲ, ಇವನು ಯಾವುದೋ ಶುಕ್ರ ಶಕ್ತಿ ಉಪಯೋಗ ಮಾಡಿಕೊಂಡು ರೂಪ ಬದಲಾಯಿಸಿಕೊಂಡು ಬಂದಿದ್ದಾನೆ। ಇದು ಮಹಾಶಕ್ತಿಯ ದೇವಸ್ಥಾನ, ಇಲ್ಲಿ ಒಳಗೆ ಕಾಲಿಟ್ಟ ತಕ್ಷಣ ಇವನ ಅಸಲಿ ಮುಖ ಗೊತ್ತಾಗುತ್ತೆ। ಇವತ್ತು ಇವನು ಯಾರು, ದಿಗ್ವಿಜಯನ್ ವೇಷ ಯಾಕೆ ಹಾಕೊಂಡಿದ್ದಾನೆ ಅಂತ ತಿಳ್ಕೊಂಡೆ ಇಲ್ಲಿಂದ ನಾನು ಹೋಗೋದು। ಸಾಧ್ಯ ದೇಹದೊಳಗಡೆ ಶುದ್ರ ಶಕ್ತಿ ಇದ್ರೆ ದೇವಸ್ಥಾನದ ಒಳಗಡೆ ಕಾಲಿಡೋ ಹಾಗೆ ಇಲ್ಲ, ಆದ್ರೆ ಇವನ್ ಹೇಗೆ ಒಳಗೆ ಬಂದಿದ್ದಾನೆ ಗೊತ್ತಾಗ್ತಾ ಇಲ್ವಲ್ಲ। ಏನೋ ಅವನು ದೇವಸ್ಥಾನದ ಒಳಗೆ ಹೋಗಾಯ್ತು, ಕಾಲಿಟ್ಟು ಹೋಗಾಯ್ತು ಅಂದರೆ ಅವನು ಶುದ್ರ ರೂಪಿಯೂ ಅಲ್ಲ, ಶುದ್ರೋಪಾಸಕನೂ ಅಲ್ಲ। ಯಾರು ಅವನು, ಯಾರು ನೈನಿ, ನೀನು ಕನ್ಸಲ್ಲಿ ನೋಡಿ ದೇವಸ್ಥಾನ ಇದೇ ತಾನೆ? ಹೂ ಯಜಮಾನ್ರೆ, ಇದೇ ದೇವಸ್ಥಾನ। ಸರಿ, ಒಂದು ಕೆಲಸ ಮಾಡು, ನೀನು ದೇವಸ್ಥಾನ ಒಳಗೆ ಹೋಗು, ನಾನು ಕಾರ ಪಾರ್ಕ್ ಮಾಡಿ ಬರ್ತೀನಿ, ಓಕೆ? Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ।